ಹಲೋ ಗೈಸ್, ಐ ಪಿ ಎಲ್ 2023 ಇದೀಗ ಆರ್ ಸಿ ಬಿ ತಂಡಕ್ಕೆ ಮೂರು ಜನ ಆಟಗಾರರು ಬಂದಿದ್ದಾರೆ. ಯಾರು ಆ ಮೂರು ಜನ ಆಟಗಾರರು ಪ್ರತಿಯೊಂದು ಕೂಡ ನಾನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಮೂರು ಜನ ಆಟಗಾರರು ಡೇಂಜರಸ್ ಇಲ್ಲ ಅಂತ ಐ ಪಿ ಎಲ್ ಆಡಿದ್ಮೇಲೆ ಗೊತ್ತಾಗೋದು. ನಾವೀಗ ಏನು ಕೂಡ ಅನ್ನೋದಕ್ಕೆ ಆಗೋದಿಲ್ಲ. ಯಾರು ಆ ಮೂರು ಜನ ಆಟಗಾರರು ಪ್ರತಿಯೊಂದು ಕೂಡ ನೋಡೋದಾದರೆ, ನಮ್ಮ ತಂಡಕ್ಕೆ ಮೊದಲನೇದಾಗಿ ಬಂದಿರೋದು ರೇಸ್ ಟಾಪ್ಲಿ ಅಂತ. ಇವರು ಬೌಲರು, 1.90 ಕೋಟಿ ರೂಪಾಯಿಗೆ ನಮ್ಮ ತಂಡಕ್ಕೆ ಬಂದಿದ್ದಾರೆ. ಅದಾದ ನಂತರ ಬಂದಿದ್ದು ವಿಲ್ಸ್ ಜಾಕ್ ಅಂತ, 3.20 ಕೋಟಿ ರೂಪಾಯಿಗೆ ಬಂದಿದ್ದಾರೆ. ಬೇಕಾಗಿತ್ತು ಇಬ್ಬರು ಪ್ಲೇಯರ್ಗಳು ಅವರನ್ನು ಆರ್ ಸಿ ಬಿ ತಂಡ ಪರ್ಚೇಸ್ ಮಾಡಿದೆ. ಟೋಟಲ್ ಇಬ್ಬರಿಗೂ ಕೂಡ 5.1 ಕೋಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಹಿಮಾಂಶು ಶರ್ಮಾ ಅವರನ್ನು ತಗೊಂಡಿದ್ದಾರೆ. ಇವರು ಬೌಲರು, 20 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದೆ. ಇನ್ನೂ ಕೂಡ ನಮ್ಮ ತಂಡಕ್ಕೆ ಇನ್ನು ಇಬ್ಬರು ಆಟಗಾರರು ಬೇಕಾಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಹತ್ರ ಇನ್ನೂ ಕೂಡ 3 ಕೋಟಿ ಬಾಕಿ ಇದೆ. ಈ ಒಂದು 3 ಕೋಟಿ ಇಟ್ಕೊಂಡು ನಮ್ಮ ತಂಡ ಒಂದು ಹೊಸ ತಂಡವನ್ನು ಕಟ್ಟೋದಕ್ಕಾಗುತ್ತಾ? ಆಗೋದಿಲ್ಲ ಗುರು. ಯಾಕೆ ಹೇಳಿ, ಆವಾಗಲೇ ಪ್ಲೇಯರ್ಗಳೆಲ್ಲ ರಿಟೈನ್ ಆಗಿಬಿಟ್ಟಿದ್ದಾರೆ. ಇನ್ನಿಬ್ಬರು ಪ್ಲೇಯರ್ ಬೇಕು, ಅದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರನ್ನು ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ. ಈ ಮೂರು ಜನ ಆಟಗಾರರ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ನೀವು ಆರ್ ಸಿ ಬಿ ಅಭಿಮಾನಿಗಳಾದಲ್ಲಿ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡ್ತಾ ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.